ಹಲಗೂರು ಸಮೀಪದ ಯತ್ತಂಬಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೆಂಗಳೂರು ರೋಟರಿ ಕ್ಲಬ್ ಹಾಗೂ ಶ್ರೀರಾಮ ಸೇವಾ ಸಮಿತಿ ಬ್ಯಾಡರಹಳ್ಳಿ ಸಹಯೋಗದಲ್ಲಿ ಆಸ್ಪತ್ರೆಗೆ ಅವಶ್ಯಕತೆ ಇರುವ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಲಕರಣೆಗಳನ್ನು ನೀಡಲಾಯಿತು. ಬೆಂಗಳೂರು ರೋಟರಿ ಸಂಸ್ಥೆಯ ಸದಸ್ಯರಾದ ಎಎನ್ ಮಂಜುನಾಥ್ ಮಾತನಾಡಿ, ಹಲಗೂರು ಹೋಬಳಿ ಹಾಗೂ ಕಸಬಾ ಹೋಬಳಿಯಲ್ಲಿ ಬರುವ ದಳವಾಯಿ ಕೋಡಿಹಳ್ಳಿ, ಹಲಗೂರು ಯತ್ತಂಬಾಡಿ, ಅಗಸನಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆಗೆ ಅವಶ್ಯಕತೆ ಇರುವ ಸಲಕರಣೆಗಳನ್ನು ನೀಡಿದ್ದೇವೆ. ಪ್ರತಿ ವರ್ಷವೂ ಸಹ ಹಳ್ಳಿಗಾಡಿನ ಆಸ್ಪತ್ರೆಗಳನ್ನು ಗುರುತಿಸಿ ನಮ್ಮ ಸೇವೆಯನ್ನು ಮಾಡುತ್ತಿದ್ದೇವೆ. ಯತ್ತಂಬಾಡಿ ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿ ಅವರಿಗೆ ಅವಶ್ಯಕತೆ ಇರುವ ಪದಾರ್ಥಗಳನ್ನು ಪಟ್ಟಿ ಮಾಡಿಕೊಂಡು ಯತ್ತಂಬಾಡಿ ಆಸ್ಪತ್ರೆಗೆ ನೀಡಿದ್ದೇವೆ. ಯತ್ತಂಬಾಡಿ ಆಸ್ಪತ್ರೆಗೆ ನೀಡಿರುವ ಸಲಕರಣೆಗಳನ್ನು ಕ್ಲಬ್ನ ಸದಸ್ಯರಾದ ಶ್ರೀನಿವಾಸ್ ರವರು ನೀಡಿದ್ದಾರೆ ಅಂತ ಹೇಳಿದರು. ನಮಸ್ಕಾರ, ನಾವು ರೋಟರಿ ಕ್ಲಬ್ ಬೆಂಗಳೂರಿಂದ ಬರ್ತಾ ಇದ್ದೀವಿ. ಇವರು ಪ್ರೆಸಿಡೆಂಟ್ ಗಿರೀಶ್, ನನ್ನ ಪಕ್ಕ ಇರೋರು ಗೌರಿ ಓಜ ಸೆಕ್ರೆಟರಿ, ಇವರು ರಂಗರಾವ್ ಅಂತ, ಇನ್ನೊಬ್ಬರು ಸಾಮ್ರಾಟ್ ಅಂತಿದ್ದಾರೆ, ಆಮೇಲೆ ಚಲಮನಿ. ಇವತ್ತಿನ ದಿವಸ ನಾವು ಬಂದು ಯತ್ತಂಬಾಡಿ ಪಿ ಎಚ್ ಸಿಗೆ ವಿ ಹವ್ ಡೊನೇಟೆಡ್ ಲಾಟ್ ಆಫ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್. ಎತ್ತಂಬಡಿ ಡಾಕ್ಟರ್ ಶಶಿಧರನ್ ಅವರು ನಮಗೆ ರಿಕ್ವೈರ್ಮೆಂಟ್ ಕೊಟ್ಟರು ಒಂದು 15 ದಿವಸ ಮುಂಚೆ. ನಾವು ಈಗಾಗಲೇ ಹಲಗೂರು ಪಿ ಎಚ್ ಸಿ ಮತ್ತು ಹಲಗೂರು 24 ಅವರ್ ಪಿ ಎಚ್ ಸಿ, ಡಿ ಕೆ ಹಳ್ಳಿ, ಹೊಸಕೂರು ಎಲ್ಲ ಮಾಡಿದ್ದೀವಿ. ಈ ಪಿ ಎಚ್ ಸಿಗೆ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಕೊಟ್ಟಿದ್ರೋ ಎಲ್ಲ ವಸ್ತುಗಳನ್ನು ನಾವು ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸು, ಕಾರ್ಡ್ಸು, ಎಕ್ಸಾಮಿನೇಷನ್ ಟೇಬಲ್ಸು, ರ್ಯಾಕ್ಸು, ಅವ್ರಿಗೆ ಬೇರೆ ಬೇರೆ ಥರ ಬಿ ಪಿ ಆಪರೇಟರ್ಸು, ಆಟೋ ಕ್ಲೇವ್ ಅನ್ನೋದು, ಸುಮಾರು ಐಟಮ್ಮು, ಇ ಸಿ ಜಿ ಮೆಷಿನ್ ಕೂಡ ಕೊಟ್ಟಿದ್ದೀವಿ, ಸುಮಾರು ಐಟಮ್ಸ್ ಕೊಟ್ಟಿದ್ದೀವಿ. ಇದಾದ್ಮೇಲೆ ನಾವು ಮುಂದೆ ಇನ್ನು 4 ಪಿ ಎಚ್ ಸಿಗೆ ಹೋಗ್ತಾ ಇದ್ದೀವಿ. ಯತ್ತಂಬಾಡಿ ವೈದ್ಯಾಧಿಕಾರಿ ಶಶಿಧರ್ ಮಾತನಾಡಿ, ನಮ್ಮ ಯತ್ತಂಬಾಡಿ ಆಸ್ಪತ್ರೆಗೆ ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳಿಂದ ಗರ್ಭಿಣಿಯರು, ಬಾಣಂತಿಯರು, ಹಲವಾರು ಸಮಸ್ಯೆ ಇರುವವರು ಹೆಚ್ಚು ಮಂದಿ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ಕೊರೋನಾ ಬಂದ ನಂತರ ನಮ್ಮ ಆಸ್ಪತ್ರೆಗೆ ರೋಗಿಗಳು ಹೆಚ್ಚು ಹೆಚ್ಚು ಬರ್ತಿದ್ದಾರೆ. ನಮಗೆ ಅವಶ್ಯಕತೆ ಇರುವ ಪದಾರ್ಥಗಳನ್ನು ನೀಡಿದ್ದಾರೆ. ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸಿದರು. ನಮ್ಮ ಇದು ಎತ್ತಂಬಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹಲಗೂರು ಹೋಬಳಿಯಾದ್ಯಂತ ಎಲ್ಲ ರೋಗಿಗಳು, ಗರ್ಭಿಣಿಯರು, ಮಕ್ಕಳುಗಳು, ವೃದ್ಧರು ಹಾಗೂ ಎಲ್ಲ ಥರದ ರೋಗಿಗಳು ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾ ಇರ್ತಾರೆ. ಈಗ ಕೋವಿಡ್ ಬಂದ ನಂತರದಿಂದ ರೋಗಿಗಳು ಇನ್ನೂ ಮತ್ತಷ್ಟು ಜಾಸ್ತಿ ಆಗಿದ್ದಾರೆ. ಅದರಿಂದ ಇಲ್ಲಿಗೆ ನಮ್ಮ ಆಸ್ಪತ್ರೆಗೆ ಹೆಚ್ಚಿನ ಸಲಕರಣೆಗಳು ಅವಶ್ಯಕತೆ ಇತ್ತು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಬೆಂಗಳೂರವರು ನಮಗೆ ಫೋನ್ ಮುಖಾಂತರ ಫಾಲೋಅಪ್ ಮಾಡಿಕೊಂಡು ಏನೇನು ಸಲಕರಣೆ ಬೇಕು ಅಂತ ಎಲ್ಲ ಕೇಳಿಕೊಂಡು ಪ್ರತಿ ನಾವು ಯಾವನೇನು ಬೇಡಿಕೆ ಇಟ್ಟಿದ್ವಿ ಅಂತ ಎಲ್ಲ ಪ್ರತಿಯೊಂದು ಸಲಕರಣೆಗಳು ಉತ್ತಮ ಗುಣಮಟ್ಟದ ರೀತಿಯಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಸದಸ್ಯರಾದ ಗಿರೀಶ್, ರಂಗರಾವ್, ಗೌರಿ ಸಾಮ್ರಾಟ್, ಚಲಮನಿ, ಯತ್ತಂಬಾಡಿ ಗ್ರಾಮದ ಕೃಷ್ಣಪ್ಪ, ಬ್ಯಾಡರಹಳ್ಳಿ ಜಯರಾಮು, ಶಿವಪ್ರಸಾದ್, ನಾಗಾರ್ಜುನ್, ಆಸ್ಪತ್ರೆಯ ಸಿಬ್ಬಂದಿ ಹಾಜರಿದ್ದರು. ಪ್ರತಾಪ್ ಎಬಿ, ಕನ್ನಡ ಟಿವಿ, ಹಲಗೂರು.